ಬರ್ತ್ಡೇಗೆ ಬಳಸುವಂತಹ ಸ್ಪಾರ್ಕ್ ಕ್ಯಾಂಡಲ್ ತಯಾರಿಕಾ ಫ್ಯಾಕ್ಟರಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಸ್ಥಳಕ್ಕೆ ಅಗ್ನಿಶಾಮಕ ವಾಹನದವರು ದೌಡಾಯಿಸಿದ್ದಾರೆ ವಿಶಲ್ಸಲಿ ಗಮನಿಸ್ತಾ ಇದ್ದೀರಿ ಆ ರೀತಿಯಾಗಿ ಒಳಗೆ ಮತ್ತಷ್ಟು ಕಾರ್ಮಿಕರು ಸಿಕ್ಕಾಕೊಂಡಿದ್ದಾರೆ ಅನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಈಗಾಗಲೇ ಸಾಕಷ್ಟು ಜನ ಕಾರ್ಮಿಕರು ಗಾಯಗೊಂಡಿದ್ದಾರೆ ಇನ್ನೂ ದಗದಗಿಸ್ತಾ ಇದೆ ಕಾರ್ಖಾನೆ ಈಗಾಗಲೇ ಬೆಂಕಿ ನಂದಿಸುವ ಕಾರ್ಯಾಚರಣೆ ಕೂಡ ಭರದಿಂದ ಸಾಗ್ತಾ ಇರುವಂತದ್ದು ಕಾರ್ಮಿಕರ ಸ್ಥಿತಿ ಗಂಭೀರವಾಗಿದೆ ಅವರನ್ನು ಕಿಮ್ಸ್ಗೆ ರವಾನೆ ಮಾಡಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ ಒಳಗಡೆ ಇನ್ನು ಹಲವರು ಸಿಲುಕಿರುವಂತ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ ಹುಬ್ಬಳ್ಳಿಯ ತಾರಿಹಾಳದಲ್ಲಿರುವಂತ ಸ್ಪಾರ್ಕ್ ತಯಾರಿಕಾ ಕಂಪನಿ ಇದಾಗಿದೆ ಇಲ್ಲಿ ಇದೀಗ ಬೆಂಕಿ ಕಾಣಿಸಿಕೊಂಡಿದೆ ಬರ್ತ್ಡೇಗೆ ಬಳಸುವಂತ ಸ್ಪಾರ್ಕ್ ಕ್ಯಾಂಡಲ್ ಇದು ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಎಸೆನೋ ಸುನಿಲ್ ಸ್ಪಾರ್ಕ್ ತಯಾರಿಕಾ ಕಂಪನಿಯಲ್ಲಿ ಇದೀಗ ಬೆಂಕಿ ಕಾಣಿಸಿಕೊಂಡಿದೆ ಈಗಾಗಲೇ 9 ಜನರ ಸ್ಥಿತಿ ಗಂಭೀರವಾಗಿರುವಂತದ್ದು ಇನ್ನು ಎಷ್ಟು ಜನ ಒಳಗಡೆ ಸಿಲುಕಿಕೊಂಡಿದ್ದಾರೆ ಬೆಂಕಿ ಹೇಗೆ ಕಾಣಿಸ್ಕೊಳ್ತು ಅಂತ ಸದ್ಯದ ಮಾಹಿತಿ ಪ್ರಕಾರ ಈಗ 9 ಜನರಿಗೆ ಗಂಭೀರ ಗಾಯಗಳಾಗಿರುವಂತದ್ದು ಈಗಾಗಲೇ ಅವರನ್ನು ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಇನ್ನು ನಾನು ಎಲ್ಲಿ ಫೈರಿಂಗ್ ಆಗಿದೆಯೋ ಎಲ್ಲಿ ಫೈರ್ ಆಗ್ತಾ ಇದೆ ಇನ್ನು ಕೂಡ ಆ ಒಂದು ಫ್ಯಾಕ್ಟರಿಯ ಎದುರುಗಡೆ ಇರ್ತಾ ಇರುವಂತದ್ದು ಇಲ್ಲಿ ನೋಡಬಹುದು ದಟ್ಟ ಹೊಗೆ ತುಂಬಿಕೊಂಡಿದೆ ಫೈರ್ ಆಫೀಸರ್ಗೂ ಕೂಡ ಒಳಗಡೆ ಹೋಗಕ ಆಗ್ತಿಲ್ಲ ಯಾಕಂದ್ರೆ ಒಳಗಡೆ ಆ ಒಂದು ಸ್ಪಾರ್ಕಿಗೆ ಏನು ಬಳಸ್ತಾರೆ ಗ್ಯಾಸ್ ಆ ಗ್ಯಾಸ್ ನೀರಿನ ಜೊತೆ ಮಿಕ್ಸ್ ಆಗಿ ಬ್ಲಾಸ್ಟ್ ಆಗ್ತಾ ಇರುವಂತದ್ದು ನೀರು ಆ ಒಂದು ಏನು ಆ ಒಂದು ಏನು ಆಮ್ಲ ಇದೆ ಆ ಆಮ್ಲಕ್ಕೆ ಟಚ್ ಆದ ತಕ್ಷಣವೇ ಮತ್ತೆ ಬ್ಲಾಸ್ಟ್ ಆಗ್ತಾ ಇದೆ ಈಗಾಗಲೇ 3 ಬಾರಿ ಒಳಗಡೆಯಿಂದ ಬ್ಲಾಸ್ಟ್ ಆಗಿರುವಂತದ್ದು ಒಳಗಡೆ ಇನ್ನು ಕಾರ್ಮಿಕರು ಇದಾರೋ ಇಲ್ವೋ ಅಥವಾ ಒಳಗಡೆ ಯಾರಾದರೂ ಇದಾರೋ ಅನ್ನೋದು ಕೂಡ ಕಾರ್ಯಾಚರಣೆಗೆ ಅಡಚಣೆ ಆಗ್ತಿರುವಂತದ್ದು ಇಲ್ಲಿ ನೋಡಬಹುದು ದೃಶ್ಯಾವಳಿಗಳು ಲೈವ್ ದೃಶ್ಯಾವಳಿಗಳು ನೀವು ತೋರಿಸ್ತಾ ಇದ್ದೀನಿ ಆ ಅಗ್ನಿಶಾಮಕ ಸಿಬ್ಬಂದಿ ಯಾವ ರೀತಿಯಾಗಿ ಏನು ಅರಸಾಹಸವನ್ನು ಪಡ್ತಾ ಇದ್ದಾರೆ ಅಂತ ಯಾಕಂದ್ರೆ ಇದು ಒಂದು ಏನು ಒಂದು ಆಮ್ಲಗಳ ಒಂದು ವರ್ತನೆ ಪರಿವರ್ತನೆ ಮಾಡಿ ಅದರಲ್ಲಿ ತುಂಬುವಂತಹ ಒಂದು ಸ್ಪಾರ್ಕ್ ಇದೆ ಆ ಸ್ಪಾರ್ಕ್ ಈಗ ಏಕಾಏಕಿ ಸ್ಫೋಟಗೊಳ್ತದೆ ಇಲ್ಲಿ ದೃಶ್ಯಾವಳಿಗಳು ನೋಡ್ಬೋದು ಯಾವ ರೀತಿಯಾಗಿ ನಿಮಗೆ ಆ ಸ್ಪಾರ್ಕ್ ಆಗುವಂತಹ ದೃಶ್ಯಗಳು ಲೈವ್ ಅಲ್ಲಿ ಕೂಡ ನೀವು ನೋಡ್ತಾ ಇರುವಂಥದ್ದು ಈಗಾಗಲೇ ಸ್ಥಳಕ್ಕೆ ಕಮಿಷನರ್ ಕೂಡ ಭೇಟಿ ನೀಡಿದ್ದಾರೆ ಸದ್ಯದ ಮಾಹಿತಿ ಪ್ರಕಾರ ಈಗ 9 ಜನರಿಗೆ ಗಂಭೀರಗಳಾಗಿ ಗಾಯಗಳಾಗಿದ್ದು ಅವ್ರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿರುವಂಥದ್ದು ಅದರ ಜೊತೆಗೆ ಇನ್ನು ಪೊಲೀಸರ ಮತ್ತು ಸಿಬ್ಬಂದಿಗಳ ಅನುಮಾನ ಏನಂದ್ರೆ ಒಳಗಡೆ ಇನ್ನು ಯಾರಾದರೂ ಇರಬಹುದು ಅನ್ನೋದು ಕೂಡ ವ್ಯಕ್ತವಾಗ್ತಿರುವಂತ ನೋಡಬಹುದು ಸ್ಥಳದಲ್ಲಿ ಸ್ವತಃ ಡಿಸಿಪಿ ಅವರೇ ನಿಂತುಕೊಂಡು ಏನೋ ರಕ್ಷಣಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಒಳಗಡೆ ಯಾವುದೇ ರೀತಿ ಅವಘಡ ಆಗಬಾರದು ಮತ್ತು ಯಾವುದೇ ಕ್ಷಣದಲ್ಲೂ ಕೂಡ ಬೆಂಕಿಯ ಜ್ವಾಲೆ ಏನಿದೆ ಅದು ಜಾಸ್ತಿ ಆಗುವಂತಹ ಒಂದು ಏನೋ ಆತಂಕ ಕೂಡ ಪೊಲೀಸರಿಗೆ ಇರುವಂತದ್ದು ಇನ್ನು ಇದನ್ನು ಸಾಮಾನ್ಯವಾಗಿ ನಾವು ನೀರಿನಿಂದ ಆರಿಸಲು ಬಹಳಷ್ಟು ಕಷ್ಟವಾಗುತ್ತೆ ಇದಕ್ಕೆ ವಿಶೇಷವಾದ ಒಂದು ಏನೋ ಆಮ್ಲಗಳ ಒಂದು ಏನೋ ನಾವು ಮೆಟೀರಿಯಲ್ ಏನೋ ಅದು ಬೇಕಾಗುತ್ತೆ ಸೊ ಹೀಗಾಗಿ ಅಗ್ನಿಶಾಮಕ ದಳದಲ್ಲೂ ಕೂಡ ಅದನ್ನು ತರಿಸುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿರುವಂಥದ್ದು ಇದು ಕೆಮಿಕಲ್ ಆಗಿ ಪರಿವರ್ತನೆಗೊಳ್ತಾ ಇರುವಂಥದ್ದು ಪೊಲೀಸರಿಗೆ ಮತ್ತು ಅಗ್ನಿಶಾಮಕ ದಳದವರಿಗೆ ಈಗ ತಲೆನೋವಾಗಿರುವಂಥದ್ದು ಯಾಕಂದರೆ ಮೊದಲಿಗೆ ಈಗೇನು ಬ್ಲಾಸ್ಟ್ ಆಯಿತು ಮೊದಲನೇ ಬ್ಲಾಸ್ಟು ಆ ಬ್ಲಾಸ್ಟ್ ಆದ ತಕ್ಷಣ ಅದಾದ ಬಳಿಕ ಸುಮಾರು 4 ಸಲ ಫೈರಿಂಗ್ ಆಗಿರುವಂಥದ್ದು ಅಂದರೆ ಒಂದೊಂದು ಬ್ಲಾಸ್ಟ್ ಕೂಡ ದೊಡ್ಡದೊಂದು ಸೌಂಡನ್ನು ಮಾಡ್ತಾ ಇದೆ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಅಗ್ನಿಶಾಮಕ ದಳದವರು ಈಗ ಅರಸಾಹಸ ಪಡ್ತಾ ಇದ್ದಾರೆ ಅಂತಂದು ಮತ್ತೊಂದು ಕಡೆ ವಿಶೇಷ ತಂಡಗಳು ಕೂಡ ಬರ್ತಾ ಇದ್ದಾವೆ ಯಾಕಂದರೆ ಇದು ಫೈರಿಂಗ್ ಕೆಮಿಕಲ್ಲು ಸ್ಟಾಕ್ ಜಾಸ್ತಿ ಇರುವ ಹಿನ್ನೆಲೆಯಲ್ಲಿ ಒಂದು ರೀತಿಯ ಆತಂಕ ಇರೋದು ಯಾಕೆ ಅಕ್ಕಪಕ್ಕದ ಎಲ್ಲ ರೀತಿಯ ಫ್ಯಾಕ್ಟ್ರಿಗಳಿದ್ದಾವೆ ಅಲ್ಲಿ ಸ್ಫೋಟಗೊಳ್ಳುವಂತಹ ಒಂದು ಕೆಮಿಕಲ್ ಇದೆ ಮತ್ತು ಈ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥದ್ದು ಇನ್ನು ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಭೇಟಿಯನ್ನು ನೀಡಿದ್ದಾರೆ ಇಲ್ಲಿ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಈ ರೀತಿಯಾಗಿ ಅಂದರೆ ಎಲ್ಲರಲ್ಲೂ ಕೂಡ ಈಗ ಆತಂಕ ಹೆಚ್ಚಾಗಿರುವಂಥ ಯಾಕಂದರೆ ಕೆಮಿಕಲ್ ಕೂಡ ವಿಷವಾಗಿ ಪರಿವರ್ತನೆ ಆಗುವಂತಹ ಒಂದು ಆತಂಕ ಇದೆ ಮಾಸ್ಕ್ ಕೂಡ N95 ಮಾಸ್ಕ್ ಕೂಡ ಈಗ ನಿಮಗೆ ಇಲ್ಲಿ ಹಾಕಿಕೊಳ್ಳೋದು ಸಿಗ್ತಾ ಇದೆ ಇನ್ನು ದಟ್ಟ ಹೊಗೆ ನೋಡ್ಬೋದು ಈ ಒಂದು ಆ ತಾರ್ಯಾಳ ಕೈಗಾರಿಕಾ ಏನು ಇಂಡಸ್ಟ್ರಿಯಲ್ ಏರಿಯಾ ಇದೆ ಎಲ್ಲೆಲ್ಲೂ ಕೂಡ ಈಗ ಹೊಗೆ ಕೂಡ ಏನೋ ಆವರಿಸಿರುವಂಥದ್ದು ಉಸಿರಾಟಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ಟಾರ್ಚ್ ಲೈಟ್ಸನ್ನು ಬಳಸಿ ಒಳಗಡೆ ನುಗ್ಗುವಂಥ ಪ್ರಯತ್ನಕ್ಕೆ ಅಗ್ನಿಶಾಮಕದವರು ಮುಂದಾಗಿದ್ದಾರೆ ಆದರೆ ಬೆಂಕಿ ಯಾವಾಗ ಸ್ಫೋಟ ಇಲ್ಲಿ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಮತ್ತೊಮ್ಮೆ ಸ್ಫೋಟಗೊಳ್ತಾ ಇದೆ ಅದು ನೀರಿನಿಂದ ಅಂದರೆ ಈ ಸ್ಪಾರ್ಕಿಗೆ ನಂದಿಸಲು ನೀರನ್ನು ಯಾವಾಗ ಅಗ್ನಿಶಾಮಕದವರು ಚಿಮ್ಮಿಸ್ತಾರೋ ಅದಕ್ಕೆ ಬೆಂಕಿ ಹತ್ತಿಕೊಳ್ತಾರೆ ನೋಡ್ಬೋದು ಈಗ ಲೈವಲ್ಲಿ ನೋಡಿ ಮತ್ತೊಮ್ಮೆ ಈಗ ಸ್ಫೋಟಗೊಳ್ಳುವಂತಹ ದೃಶ್ಯಾವಳಿಗಳು ನೀವು ನೋಡ್ತಾ ಇದ್ದೀರಿ ಇದು ಈಗ ಪೊಲೀಸರಿಗೆ ತಲೆನೋವಾಗಿರುವಂಥದ್ದು ಒಳಗಡೆ ಸ್ಟಾಕ್ ಎಷ್ಟಿದೆ ಯಾರಾದರೂ ಕಾರ್ಮಿಕರು
ಸಿಲುಕಾಕೊಂಡಿದ್ದಾರೆ, ಯಾವುದು ಕೂಡ ಕಾಣ್ತಾ ಇಲ್ಲ, ಎಲ್ಲವೂ ಕೂಡ ಕಗ್ಗತ್ತಲೆಯಾಗಿರುವಂಥದ್ದು, ಇದು ಒಂದು ತಲ್ಲವು ಆಗಿರುವಂಥದ್ದು. ಯಾಕಂದರೆ ಸಹಜವಾಗಿ ನೀವು ಬೆಂಕಿ ಅಂದ ತಕ್ಷಣ ಅದು ನೀರಿಗೆ ಏನೋ ಆವರಿಸಿರುತ್ತೆ, ನೀರಲ್ಲಿ ಏನೋ ಅದು ನಂದಿ ಹೋಗುತ್ತೆ, ಆದರೆ ಇದು ಕೆಮಿಕಲ್ ಆಗಿ ಪರಿವರ್ತನೆಗೊಳ್ತಾ ಇರುವುದು ಈಗ ತಲ್ಲವಾಗಿರುವಂಥದ್ದು. ಈಗಾಗಲೇ ಆ ಸ್ಥಳಕ್ಕೆ 5-6 ಆಂಬ್ಯುಲೆನ್ಸ್ಗಳನ್ನು ಕೂಡ ಈಗ ಕರೆಸಲಾಗಿದೆ. ಸಾಧ್ಯವಾದಷ್ಟು ಎಲ್ಲ ರೀತಿಯ ಒಂದು ಅಪಾಯಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಇದಾಗುತ್ತೆ. ಈಗ ಇಲ್ಲಿ ಸ್ಥಳೀಯರಿದ್ದಾರೆ, ಪ್ರತ್ಯಕ್ಷ ದರ್ಶಿ ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಇದು ಯಾವಾಗ ಆಯಿತು, ಹೇಗೆ ಗಮನಕ್ಕೆ ಬಂತು? ಸರ್, ಈಗ 1 ತಾಸು ಆಯ್ತು ಸರ್. ಇದಾಗಿ ನನ್ನ ಫ್ಯಾಕ್ಟ್ರಿ ಇಲ್ಲೇ ಬಾಜು, 500-600 ಮೀಟರ್ ಬಾಜುಕ್ಕಿದೆ. ಕುತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ವಿ, ಅದು ಒಂದು ಬ್ಲಾಸ್ಟ್ ಸೌಂಡ್ ಬಂತು ನಮಗೆ. ಬ್ಲಾಸ್ಟ್ ಸೌಂಡ್ ಬಂದ್ಮೇಲೆ ಎಲ್ಲ ವಿಂಡೋಸು ಡೋರ್ಸ್ ಎಲ್ಲ ಗಡಗಡ ಅಂತ ಹೋಯಿದ್ವು. ನಾವು ಏನಪ್ಪ CCTV ಒಳಗೆ ನೋಡಿದ ಮ್ಯಾಗ ನೋಡ್ಬೋದು, ದೃಶ್ಯಗಳಲ್ಲಿ ಮತ್ತೊಮ್ಮೆ ಬ್ಲಾಸ್ಟ್ ಆಗುವಂತ ದೃಶ್ಯಗಳು ನೀವು ನೋಡ್ತಾ ಇದ್ರಿ. ಧನ್ಯವಾದ ತಮಲ ಮಾಹಿತಿಗಾಗಿ. ಸ್ಪೆಷಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀರಿ, ಯಾವ ರೀತಿಯಾಗಿ ಕಾರ್ಖಾನೆ ಹೊತ್ತಿ ಉರಿತಾ ಇದೆ ಅನ್ನೋದನ್ನ. ನೀರು ಹಾಕಿದ್ರೆ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ ಬೆಂಕಿ ಅಂತ ಹೇಳ್ಬೋದು.